ಆತ್ಮೀಯ ಬಂಧುಗಳೇ ಗಂಡು ಮೆಟ್ಟಿನ ನಾಡು ಸಕ್ಕರೆ ಜಿಲ್ಲೆಯ ಅಕ್ಕರೆಯ ಗಡಿ ನಾಡು ಚಿಕ್ಕೋಡಿಯ ಹೃದಯ ಭಾಗದಲ್ಲಿರುವ ಪ್ರತಿಷ್ಠಿತ ಸಂಸ್ಥೆ ಸಿಎಲಿ ಗ್ರಾಮೀಣ ಪ್ರದೇಶದ ಬಡ ಮಕ್ಕಳ ಜ್ಞಾನಾರ್ಜನೆಗಾಗಿ ಲಿಂಗೈಕ್ಯ ಶ್ರೀ ಎಂ ಕೆ ಅಣ್ಣ ಅವರ ನೇತೃತ್ವದಲ್ಲಿ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಪ್ರಾರಂಭವಾದ ನಮ್ಮ ಹೆಮ್ಮೆಯ ಸಿ ಎಸ್ ಪ್ರೌಢಶಾಲೆ ನಿರಂತರ ಅರವತ್ತು ವರ್ಷಗಳ ಕಾಲ ಈ ಭಾಗದ ಬಡ ಹಾಗೂ ಮಧ್ಯಮ ವರ್ಗದ ಮಕ್ಕಳಿಗೆ ಗುಣಮಟ್ಟದ ಮತ್ತು ಮೌಲ್ಯಾಧಾರಿತ ಶಿಕ್ಷಣವನ್ನು ನೀಡುತ್ತಿರುವುದು ತಮ್ಮೆಲ್ಲರಿಗೂ ತಿಳಿದ ವಿಷಯ ಆಡಳಿತ ಮಂಡಳಿಯವರ ನಿರಂತರ ಮಾರ್ಗದರ್ಶನ ಸಂಸ್ಥೆಯ ಬೆನ್ನೆಲುಬಾಗಿ ನಿಂತಿರುವ ನಮ್ಮೆಲ್ಲ ಪಾಲಕ ಬಂಧುಗಳ ಸಹಕಾರ ಎಲ್ಲ ನುರಿತ ಶಿಕ್ಷಕರ ಶ್ರಮ ಶಿಕ್ಷಣ ಇಲಾಖೆಯ ಸಹಕಾರ ಮತ್ತು ಕ್ರಿಯಾತ್ಮಕ ಯೋಜನಾಬದ್ಧ ಕಾರ್ಯನಿರ್ವಹಣೆಯಿಂದ ಈ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಶಾಲೆಯಲ್ಲಿ ಒಂದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಮಕ್ಕಳು ಓದುತ್ತಿದ್ದು ಇದು ರಾಜ್ಯದ ಒಟ್ಟು ಎಂಟು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಪ್ರೌಢಶಾಲೆಗಳಲ್ಲಿಯೇ ಅತಿ ಹೆಚ್ಚು ಪಟಸಂಖ್ಯೆ ಹೊಂದಿದ ಶಾಲೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಉತ್ತಮ ವಾತಾವರಣ ಇರುವ ಸುಸಜ್ಜಿತ ಕಟ್ಟಡ ವಿಶಾಲ ಆಟದ ಮೈದಾನವನ್ನು ಒಳಗೊಂಡಿದ್ದು ಶಾಲಾ ಆವರಣದಲ್ಲಿ ಮಕ್ಕಳ ಸುರಕ್ಷತೆಗಾಗಿ ಸಿಸಿ ಕ್ಯಾಮೆರಾ ದ್ವಾರಪಾಲಕರ ನೇಮಕಗಳಂತಹ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಪ್ರಸ್ತುತ ನಮ್ಮ ನೆಚ್ಚಿನ ಮುಖ್ಯಾಧ್ಯಾಪಕರಾದ ಶ್ರೀ ಎಸ್ ಕೆ ಕೊಟ್ರೆ ಹಾಗೂ ಆಡಳಿತಾಧಿಕಾರಿಗಳಾದ ಶ್ರೀ ಎಸ್ ಐ ಎಸ್ಐ ಸರ್ ಇವರ ಮುಂದಾಳತ್ವದಲ್ಲಿ ಶಾಲೆಯು ಯಶಸ್ವಿಯಾಗಿ ಶೈಕ್ಷಣಿಕ ಪ್ರಗತಿಯನ್ನು ಸಾಧಿಸುತ್ತಿದೆ ಮಕ್ಕಳಿಗೆ ಕ್ಲಿಷ್ಟಕರವಾದ ವಿಷಯವನ್ನು ಸುಲಭವಾಗಿ ಮನದಟ್ಟು ಮಾಡಲು ಡಿಜಿಟಲ್ ಸಿ ಎಲ್ ಇ ಡಿಜಿಟಲ್ ಸಿ ಎಸ್ ಎಸ್ ಎಂಬ ಆಡಳಿತ ಮಂಡಳಿಯವರ ಕನಸಿನಂತೆ ಪ್ಯಾನೆಲ್ ಬೋರ್ಡ್ ಪ್ರೊಜೆಕ್ಟರ್ ಸ್ಮಾರ್ಟ್ ಟಿವಿಗಳಂತಹ ಅತ್ಯುನ್ನತ ಬೋಧನಾ ಉಪಕರಣಗಳನ್ನು ಅಳವಡಿಸಿ ಸೃಜನಶೀಲ ಹಾಗೂ ಅನುಭವಿ ಶಿಕ್ಷಕರಿಂದ ಬೋಧನೆ ಮಾಡಲಾಗುತ್ತಿದೆ ವಿದ್ಯಾರ್ಥಿಗಳಲ್ಲಿ ತಂತ್ರಜ್ಞಾನ ಮತ್ತು ಗಣಕ ಯಂತ್ರದ ಜ್ಞಾನ ವೃದ್ಧಿಸಿಕೊಳ್ಳಲು ಅತ್ಯಾಧುನಿಕ ಕಂಪ್ಯೂಟರ್ ಲ್ಯಾಬ್ ಹೊಂದಿದೆ ಶಿಸ್ತು ಇಲ್ಲದ ಜೀವನ ಚುಕ್ಕಾಣಿ ಇಲ್ಲದ ದೋಣಿಯಂತೆ ಎಂಬ ಮಾತಿನಂತೆ ಮಕ್ಕಳಲ್ಲಿ ಶಿಸ್ತು ಸಂಯಮ ಹಾಗೂ ರಾಷ್ಟ್ರಪ್ರೇಮವನ್ನು ಬೆಳೆಸಲು ಪ್ರತ್ಯೇಕ ಬಾಲಕ ಮತ್ತು ಬಾಲಕಿಯರಿಗಾಗಿ ಎನ್ಸಿಸಿ ಮತ್ತು ಸ್ಕೌಟ್ಸ್ ಗೈಡ್ಸ್ ವಿಭಾಗಗಳನ್ನು ಹೊಂದಿದೆ ಶರೀರ ಮಾಧ್ಯಮ್ ಕಲುಧರ್ಮ ಸಾಧನಂ ಯಾವುದೇ ಸಾಧನೆ ಆರೋಗ್ಯಪೂರ್ಣ ಶರೀರದಿಂದ ಮಾತ್ರ ಸಾಧ್ಯ ಎಂಬಂತೆ ಮಕ್ಕಳಲ್ಲಿ ಪೋಷಕಾಂಶಗಳ ಕೊರತೆ ನೀಗಿಸಲು ಮತ್ತು ಮಕ್ಕಳ ಹಾಜರಾತಿ ಹೆಚ್ಚಿಸಲು ಕರ್ನಾಟಕ ಸರ್ಕಾರದ ಅಕ್ಷರ ದಾಸೋಹ ಯೋಜನೆಯಡಿ ಮಧ್ಯಾಹ್ನದ ಬಿಸಿಯೂಟ ಶುದ್ಧ ಹಾಲು ಶೇಂಗಾ ಚೆಕ್ಕೆ ಮೊಟ್ಟೆ ಬಾಳೆಹಣ್ಣುಗಳನ್ನು ವಿತರಿಸಲಾಗುತ್ತದೆ ಎಂಟು ಮತ್ತು ಒಂಬತ್ತನೇ ತರಗತಿಯ ಮಕ್ಕಳಲ್ಲಿ ಗಣಿತ ಹಾಗೂ ಇಂಗ್ಲಿಷ್ ವಿಷಯಗಳ ಮೂಲ ಪರಿಕಲ್ಪನೆಗಳನ್ನು ಗಟ್ಟಿಗೊಳಿಸಲು ಫೌಂಡೇಶನ್ ಸೀರೀಸ್ ಶೀರ್ಷಿಕೆಯಡಿ ಬೆಳಗ್ಗೆ ಒಂಬತ್ತು ನಲವತ್ತರಿಂದ ಹತ್ತು ಹದಿನೈದರವರೆಗೆ ವಿಶೇಷ ವಿಡಿಯೋ ಪಾಠಗಳನ್ನು ಆಯೋಜನೆ ಮಾಡಲಾಗಿದೆ ಉತ್ತಮ ಫಲಿತಾಂಶ ಸಾಧಿಸಲು ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟ್ ಆಗಿ ಎಂಬ ಪರೀಕ್ಷಾ ಸಪ್ತಾಹದ ಮೂಲಕ ಒಂಬತ್ತು ಮತ್ತು ಹತ್ತನೇ ತರಗತಿಯವರೆಗೆ ಪ್ರತಿ ಶನಿವಾರ ಎರಡು ವಿಷಯಗಳಂತೆ ಪ್ರಾಕ್ಟೀಸ್ ಪೇಪರ್ ತೆಗೆದುಕೊಳ್ಳಲಾಗುತ್ತಿದೆ ಹತ್ತನೇ ತರಗತಿಯ ವಿದ್ಯಾರ್ಥಿಗಳ ಫಲಿತಾಂಶ ಸುಧಾರಣೆಗಾಗಿ ವರ್ಕ್ಶೀಟ್ ವಾರದ ಗುರಿ ಮರೆಯದಿರಿ ವಿಶೇಷ ತರಗತಿ ಗುಂಪು ಚರ್ಚೆ ಮತ್ತು ಶೈಕ್ಷಣಿಕ ಪ್ರಗತಿಯ ಪರಿಶೀಲನೆಗಾಗಿ ಪಾಲಕರ ಮನೆ ಭೇಟಿಯಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಪಾರದರ್ಶಕ ಫಲಿತಾಂಶಕ್ಕಾಗಿ ಸದಾ ಶ್ರಮಿಸುತ್ತಿದ್ದೇವೆ ಇದಕ್ಕೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಸಿ ಫಲಿತಾಂಶವೇ ಕೈಗನ್ನಡಿಯಾಗಿದೆ ಯೋಗ್ಯತೆ ಇದ್ದರೆ ಯೋಗ ಬಂದೇ ಬರುತ್ತದೆ ಎಂಬ ಮಾತಿನಂತೆ ನಮ್ಮಲ್ಲಿ ಸಾಧಿಸುವ ಸಾಮರ್ಥ್ಯವಿದ್ದರೆ ಸಾಧಿಸುವ ಸಮಯ ಬಂದೇ ಬರುತ್ತದೆ ಪ್ರಸ್ತುತ ವರ್ಷದಲ್ಲಿ ನಮ್ಮ ಶಾಲೆಯ ಇಪ್ಪತ್ತು ಮಕ್ಕಳು ಜಿಲ್ಲಾ ಮಟ್ಟದ ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿ ಕರಾಟೆ ಕುಸ್ತಿ ಜೋಡೋ ಆಟಗಳಲ್ಲಿ ಐದು ವಿದ್ಯಾರ್ಥಿಗಳು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದು ಶ್ಲಾಘನೀಯ ಇದರಲ್ಲಿ ಕುಮಾರಿ ಸಮೃದ್ಧಿ ಭಜಂತ್ರಿ ರಾಜ್ಯ ಮಟ್ಟದ ಜೋಡೋ ಸ್ಪರ್ಧೆಯಲ್ಲಿ ತೀವ್ರ ಪೈಪೋಟಿ ನೀಡಿ ಕಂಚಿನ ಪದಕದೊಂದಿಗೆ ಶಾಲೆಗೆ ಕೀರ್ತಿ ತಂದಿದ್ದಾಳೆ ನಮ್ಮ ಶಾಲೆಯ ಉರ್ದು ವಿಭಾಗದ ವಿದ್ಯಾರ್ಥಿನಿ ಕುಮಾರಿ ಮಿದ್ದತ್ ದೇಸಾಯಿ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುವುದು ಹೆಮ್ಮೆಯ ವಿಷಯ ಹತ್ತೊಂಬತ್ತು ಸಾಲಿನ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿ ಬಳಗ ಮತ್ತು ಇಂದಿನ ಸಿಎಲ್ಇ ಇ ಸಂಸ್ಥೆಯ ನೆಚ್ಚಿನ ಕಾರ್ಯದರ್ಶಿಗಳಾದ ಶ್ರೀ ಜಗದೀಶಣ್ಣ ಕವಟ್ಗಿಮಠ್ ಅವರು ತಮಗೆ ಅಕ್ಷರ ಕಲಿಸಿ ಜ್ಞಾನಾರ್ಜನೆ ಮಾಡಿಸಿ ಸಂಸ್ಕಾರಯುತ ಬದುಕಿನ ಮೌಲ್ಯಗಳನ್ನು ಕಲಿಸಿಕೊಟ್ಟ ಅಂದಿನ ಗುರುಗಳಿಗೆ ತುಲಾಭಾರ ನೆರವೇರಿಸಿ ಸತ್ಕಾರ ಮಾಡುವುದರ ಮೂಲಕ ಹೃದಯಸ್ಪರ್ಶಿ ಅರ್ಥಪೂರ್ಣ ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನವನ್ನು ಈರ್ವರು ಪೂಜ್ಯರ ಸಮ್ಮುಖದಲ್ಲಿ ಆಯೋಜಿಸಿ ತಾವು ಕಲಿತ ಶಾಲೆಗೆ ಒಂದು ಪಾಯಿಂಟ್ ಐದು ಲಕ್ಷ ಮೌಲ್ಯದ ಎರಡು ಪ್ರೊಜೆಕ್ಟರ್ ಮತ್ತು ಎರಡು ಸ್ಮಾರ್ಟ್ ಟಿವಿಗಳನ್ನು ಕೊಡಮಾಡಿದ್ದನ್ನು ಶಾಲೆ ಹಾಗೂ ಮುದ್ದು ಮಕ್ಕಳು ಸದಾ ಸ್ಮರಿಸುತ್ತಾರೆ ಮಕ್ಕಳಲ್ಲಿ ಪ್ರಾಯೋಗಿಕವಾಗಿ ವೈಜ್ಞಾನಿಕ ಮನೋಭಾವ ಬೆಳೆಸಲು ವಿಜ್ಞಾನ ಚಟುವಟಿಕೆ ಪ್ರಕೃತಿ ಇಕೋ ಕ್ಲಬ್ ವತಿಯಿಂದ ವಿಜ್ಞಾನ ವಸ್ತು ಪ್ರದರ್ಶನ ರಂಗೋಲಿ ಸ್ಪರ್ಧೆ ಸೂಕ್ತ ಪ್ರತಿಭೆಗಳನ್ನು ಪತ್ತೆ ಹಚ್ಚಲು ಗಾಯನ ಸ್ಪರ್ಧೆ ರಸಪ್ರಶ್ನೆ ಕಾರ್ಯಕ್ರಮ ವರ್ಷದುದ್ದಕ್ಕೂ ರಾಷ್ಟ್ರೀಯ ಹಬ್ಬಗಳು ಎನ್ಸಿಸಿ ದಿನಾಚರಣೆ ವಾರ್ಷಿಕ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಮಕ್ಕಳ ಶೈಕ್ಷಣಿಕ ಶ್ರೇಯೋಭಿವೃದ್ಧಿಗಾಗಿ ಸದಾ ಶ್ರಮಿಸುತ್ತಿದ್ದೇವೆ ಎಂಟನೇ ತರಗತಿಯಿಂದ ನಮಗೆ ಮ್ಯಾಥ್ಸ್ ಮತ್ತು ಇಂಗ್ಲಿಷ್ ಫೌಂಡೇಶನ್ ವಿಡಿಯೋ ಅನ್ನು ತೋರಿಸುತ್ತಿದ್ದರು ಆದ್ದರಿಂದ ಅದು ನಮಗೆ ತುಂಬ ಅನುಕೂಲಕರವಾಗಿದೆ ಸತತ ಪ್ರಯತ್ನವೇ ಯಶಸ್ಸಿನ ಸೂತ್ರ ಆತ್ಮವಿಶ್ವಾಸದಿಂದ ಮುಂದುವರೆಯದರೆ ಯಶಸ್ಸು ದೊರೆಯುತ್ತದೆ ಎಂಬಂತೆ ನಮ್ಮ ಶಾಲೆಯ ಫಲಿತಾಂಶ ವೃದ್ಧಿಗಾಗಿ ಡೋಂಟ್ ಫಾರ್ಗೆಟ್ ವೀಕ್ಲಿ ಟಾರ್ಗೆಟ್ ಅಕ್ಕ ದಿನಕ್ಕೊಂದು ಲೆಕ್ಕ ಎಕ್ಸಾಮ್ ಸೆಕ್ಷನ್ ಪರ್ಸಿಟ್ ಪ್ಲಾನ್ ಮುಂತಾದ ಯೋಜನೆಗಳನ್ನು ಆಯೋಜಿಸಿ ನಮ್ಮನ್ನು ಪರ್ಪೆಕ್ಟ್ ಮಾಡಲು ವಾರಕ್ಕೊಮ್ಮೆ ಪ್ರಾಕ್ಟೀಸ್ ಪೇಪರ್ಗಳನ್ನು ತೆಗೆದುಕೊಂಡು ನಮ್ಮಲ್ಲಿರುವ ಪರೀಕ್ಷೆಯ ಭಯವನ್ನು ಹೋಗಲಾಡಿಸಿ ವಾರ್ಷಿಕ ಪರೀಕ್ಷೆ ಎಂಬ ಯುದ್ಧಕ್ಕೆ ನಮ್ಮ ಶಿಕ್ಷಕರು ನಮ್ಮನ್ನು ಸಿದ್ಧರಾಗಿಸುತ್ತಿದ್ದಾರೆ ಕ್ರೀಡೆಯಲ್ಲದ ಜೀವನ ಕೀಟದಿಂದ ಹಣ್ಣಿನಂತೆ ಎಂಬ ಮಾತಿನಂಗ ನಮ್ಮಲ್ಲಿ ಒತ್ತಡ ಕಡಿಮೆ ಮಾಡಿ ಶಿಸ್ತನ್ನು ಬೆಳೆಸಿ ನಾವು ಆರೋಗ್ಯದಿಂದರನ್ನು ನಮ್ಮ ಶಾಲೆಯಲ್ಲಿ ಆಟಕ್ಕೆ ಹೆಚ್ಚು ಮಹತ್ವ ನೀಡುತ್ತಾರೆ ಇದಕ್ಕೆ ಸಾಕ್ಷಿ ಎಂಬಂತೆ ಈ ವರ್ಷ ಐದು ಜನ ರಾಜಮಟ್ಟಕ್ಕೆ ಆಯ್ಕೆಯಾಗಿ ನಮ್ಮ ಶಾಲೆ ಕೀರ್ತಿ ಹೆಚ್ಚಿಸಿರುವುದು ಹೆಮ್ಮೆಯ ವಿಷಯವಾಗಿದೆ ನಮ್ಮ ಶಾಲೆಯು ಕೇವಲ ವಿದ್ಯಾರ್ಜನೆಗೆ ಮಾತ್ರ ಸೀಮಿತವಾಗದೆ ವರ್ತನೆಯ ನರ್ತನೆಗೆ ಪರಿವರ್ತನೆಯ ಶೃಂಗಾರ ಎಂಬ ಕವಿವಾನಿಯಂತೆ ನಮ್ಮ ಶಿಕ್ಷಕರು ನಮ್ಮಲ್ಲಿ ನೈತಿಕ ಸದ್ಗುಣಗಳಾದ ನಿಷ್ಠೆ ಪ್ರಾಮಾಣಿಕತೆ ಸಹನೆ ಸಹೋದರತ್ವ ಭಾತೃತ್ವದಂತಹ ಮಾನವೀಯ ಮೌಲ್ಯಗಳನ್ನು ಬೆಳೆಸಿ ನಮ್ಮನ್ನು ಸತ್ಪ್ರಜೆಗಳನ್ನಾಗಿ ರೂಪಿಸಿದ್ದಾರೆ ಎಂಬುದು ಹೆಮ್ಮೆಯ ವಿಚಾರವಾಗಿದೆ ಆತ್ಮೀಯ ಪಾಲಕ ಬಂಧುಗಳೇ ನಿಮ್ಮ ಹೆಮ್ಮೆಯ ಸಿಎಸ್ ಎಸ್ ಪ್ರೌಢಶಾಲೆ ಚಿಕ್ಕೋಡಿ ಭಾಗದಲ್ಲಿ ನಿರಂತರ ಅರವತ್ತೆರಡು ವರ್ಷಗಳ ಸುದೀರ್ಘ ಶೈಕ್ಷಣಿಕ ಸೇವೆಯನ್ನು ಒದಗಿಸುತ್ತಾ ಬಂದಿದೆ ಇದಕ್ಕೆಲ್ಲ ನಮ್ಮ ಸಿ ಎಲ್ ಇ ಸಂಸ್ಥೆಯ ಅಂದಿನ ಮತ್ತು ಇಂದಿನ ಆಡಳಿತ ಮಂಡಳಿಯವರ ನಿರಂತರ ಮಾರ್ಗದರ್ಶನ ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕವಾಗಿದೆ ಪ್ರಸ್ತುತ ಸಂದರ್ಭದಲ್ಲಿ ನಮ್ಮ ಸಿ ಎಸ್ ಎಸ್ ಪ್ರೌಢಶಾಲೆಯಲ್ಲಿ ಏಳ್ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮತ್ತು ಏಳ್ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಅತ್ಯಂತ ಸುರಕ್ಷಿತವಾಗಿರತಕ್ಕಂಥ ಮತ್ತು ಗುಣಾತ್ಮಕವಾಗಿರತಕ್ಕಂಥ ಶಿಕ್ಷಣವನ್ನು ಪಡೀತಾ ಇದ್ದಾರೆ ಅನ್ನೋದನ್ನು ಹೇಳೋದಕ್ಕೆ ನನಗೆ ಅತ್ಯಂತ ಹೆಮ್ಮೆ ಅನಿಸ್ತದೆ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಮತ್ತು ಸರ್ವತೋಮುಖ ಅಭಿವೃದ್ಧಿಗಾಗಿ ಭವ್ಯ ಭಾರತದ ಪ್ರಜೆಗಳನ್ನು ನಿರ್ಮಿಸುವಲ್ಲಿ ಬನ್ನಿ ನೀವೆಲ್ಲರೂ ನಮ್ಮೊಂದಿಗೆ ಕೈ ಜೋಡಿಸಿ ನಮಸ್ಕಾರ ಧನ್ಯವಾದಗಳು